ಮೊದಲನೆಯ ಪ್ರಶ್ನೆ, ಭೂಮಿಯು ಸೂರ್ಯನ ಸುತ್ತ ತಿರುಗುತ್ತದೆ ಎಂಬುದನ್ನು ಕಂಡುಹಿಡಿದ ವಿಜ್ಞಾನಿ ಯಾರೋಪ ಅಂದರೆ ಇಲ್ಲಿ ನಿಕೋಲಸ್ ಕೋಪರ್ನಿಕಸ್ ಅಂತಕ್ಕಂಥವನು ಈ ಭೂಮಿಯು ಸೂರ್ಯನ ಸುತ್ತ ತಿರುಗುತ್ತದೆ ಅಂತಕ್ಕಂಥದ್ದನ್ನು ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಆಗಿರ್ತಾನೆ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಭೂಕೇಂದ್ರಿತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರೋಪ ಅಂದರೆ ಇಲ್ಲಿ ಟಾಲೆಮಿ ಅಂತಕ್ಕಂಥವನು ಏನು ಮಾಡ್ತಾನಪ್ಪ ಅಂದರೆ ಆ ಭೂಕೇಂದ್ರಿತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾನೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ವಿದ್ಯುತ್ ಪ್ರವಾಹದ ಏಕಮಾನ ಯಾವುದಪ್ಪ ಅಂದರೆ ಇಲ್ಲಿ ಆಂಪಿಯರ್ ಅಂತಕ್ಕಂಥದ್ದು ವಿದ್ಯುತ್ ಪ್ರವಾಹದ ಒಂದು ಏಕಮಾನ ಆಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಮನುಷ್ಯನ ಶರೀರದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದಪ್ಪ ಅಂದ್ರೆ ಇಲ್ಲಿ ಲಿವರ್ ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ಗ್ರಂಥಿ ಆಗಿರ್ತದೆ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಕೃತಕ ಉಪಗ್ರಹದ ಶಕ್ತಿಯ ಮೂಲ ಯಾವುದಪ್ಪ ಅಂದ್ರೆ ಇಲ್ಲಿ ವಿದ್ಯುತ್ ಬ್ಯಾಟರಿಗಳು ಅಂತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಆರನೆಯ ಪ್ರಶ್ನೆಗಳಿಗೆ ಬರುವುದಾದರೆ ಭಾರತದಲ್ಲಿ ಪೆಟ್ರೋಲಿಯಂ ನಿಕ್ಷೇಪಣಗಳು ಮುಖ್ಯವಾಗಿ ಈ ಕೆಳಗಿನವುಗಳಲ್ಲಿ ದೊರೆಯುತ್ತವೆ. ಎಲ್ಲಿ ದೊರೆಯುತ್ತವಪ್ಪ ಅಂದ್ರೆ ಜಲಜ ಶಿಲೆಗಳಲ್ಲಿ ದೊರೆತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ದಿಕ್ಕುಗಳನ್ನು ತಿಳಿಯಲು ಬಳಸುವ ಮಾಪಕ ಯಾವುದಪ್ಪ ಅಂದ್ರೆ ಇಲ್ಲಿ ದಿಕ್ಸೂಚಿಯನ್ನು ಬಳಸ್ತಕ್ಕಂಥದ್ದು. ನೋಡಿ ಎಂಟನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಸೌರ ಕೋಶವನ್ನು ಯಾವುದರಿಂದ ಮಾಡಿರುತ್ತದೆ, ಈ ಸೌರ ಕೋಶವನ್ನ ಸಿಲಿಕಾನ್ ದಿಂದ ಮಾಡಲಾಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಹತ್ತನೆಯ ಪ್ರಶ್ನೆ, ಈ ಕೆಳಗಿನ ಯಾವುದನ್ನು ಗ್ರಹ ಎಂದು ಪರಿಗಣಿಸುತ್ತಿಲ್ಲ, ಇಲ್ಲಿ ಯಾವುದು ಪರಿಗಣಿಸುತ್ತಿಲ್ಲಪ್ಪ ಅಂದ್ರೆ ಇಲ್ಲಿ ಪ್ಲೇಟೋ ಅಂತಕ್ಕಂಥದ್ದು ಒಂದು ಗ್ರಹ ಅಂತೇಳಿ ಪರಿಗಣಿಸುತ್ತಿಲ್ಲ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು ಹನ್ನೊಂದನೆಯ ಪ್ರಶ್ನೆ, ಆರ್ಕಟಿಕ್ ಪ್ರದೇಶದಲ್ಲಿರುವ ಭಾರತೀಯ ತಾಣ ಯಾವುದಪ್ಪ ಅಂದ್ರೆ ಇಲ್ಲಿ ಹಿಮಾದ್ರಿ ಅಂತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಎಲ್ ನೀನೋ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ, ಎಲ್ ನೀನೋ ಅಂತಕ್ಕಂಥದ್ದು ಇದು ಹವಾಮಾನಕ್ಕೆ ಸಂಬಂಧವನ್ನು ಪಟ್ಟಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಗಾಳಿಯ ಒತ್ತಡವನ್ನು ಅಳೆಯಲು ಬಳಸುವ ಮಾಪಕ ಯಾವುದು, ನೋಡಿ ಗಾಳಿಯ ಒತ್ತಡವನ್ನು ಅಳೆಯಲು ಬಳಸ್ತಕ್ಕಂಥ ಮಾಪಕ ಯಾವುದಪ್ಪ ಅಂದ್ರೆ ಇಲ್ಲಿ ಬ್ಯಾರೋಮೀಟರ್ ಅಂತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಗಾಳಿಯ ವೇಗವನ್ನು ಅಳೆಯಲು ಬಳಸ್ತಕ್ಕಂಥ ಒಂದು ಮಾಪಕ ಯಾವುದಪ್ಪ ಅಂದ್ರೆ ಇಲ್ಲಿ ಅನಿಮೋಮೀಟರ್ ಅಂತಕ್ಕಂಥದ್ದು ಗಾಳಿಯ ವೇಗವನ್ನು ಅಳೆಯಲು ಬಳಕೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಗಾಳಿಯ ತೇವಾಂಶವನ್ನು ಅಳೆಯಲು ಬಳಸ್ತಕ್ಕಂಥ ಮಾಪಕ ಯಾವುದಪ್ಪ ಅಂದ್ರೆ ಇಲ್ಲಿ ಹೈಗ್ರೋಮೀಟರ್ ಅಂತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ ಕರೆಕ್ಟ್ ಆಗಿ ಎಲ್ಲವನ್ನು ಕೂಡ ನೋಡ್ಕೊಳ್ಳಿ, ಮೂರು ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದ, ಆದ್ದರಿಂದ ಸ್ವಲ್ಪ ಸೂಕ್ಷ್ಮವಾಗಿ ಅದನ್ನ ನೋಡ್ಕೊಂಡ್ಬಿಟ್ರಿಯಪ್ಪ ಅಂದ್ರೆ ಯಾವುದೇ ಕನ್ಫ್ಯೂಸ್ ಆಗಲ್ಲ. ಯಾಕಂದ್ರೆ ಒಂದ್ ಮಾರ್ಕ್ಸ್ ಅನ್ನ ಬಹಳ ಇಂಪಾರ್ಟೆಂಟ್ ಆಗ್ತದೆ, ಇದನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬಹುದು, ಅಲ್ಲಿ ಗಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ಬೇಕು. ಎಲ್ಲಿ ಪ್ರಶ್ನೆಗಳು ಅತಿ ಹೆಚ್ಚು ಕೇಳೋಣ ಅಲ್ಲಿ ಸ್ವಲ್ಪ ನೀವು ಸೂಕ್ಷ್ಮವಾಗಿ ಅಧ್ಯಯನವನ್ನ ಮಾಡಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟು ಹದಿನಾರನೆಯ ಪ್ರಶ್ನೆ, ರೆಬೀಸ್ನಿಂದ ತೊಂದರೆಗೊಳಗಾಗುವುದು, ಇಲ್ಲಿ ರೆಬೀಸ್ನಿಂದ ಮೇಲಿನ ಎಲ್ಲ ಪ್ರಾಣಿಗಳು ತೊಂದರೆಗೆ ಒಳಗಾಗ್ತಕ್ಕಂಥದ್ದು, ಕೋಳಿ ಆಗಿರ್ಬೋದು, ದನಗಳು ಆಗಿರ್ಬೋದು, ಮೇಕೆಗಳಾಗಿರ್ಬೋದು, ಎಲ್ಲವೂ ಕೂಡ ತೊಂದರೆಗೆ ಒಳಗಾಗುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು. ಇನ್ನು ವಿಶ್ವ ರೆಬೀಸ್ ದಿನ ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂದ್ರೆ ಇಲ್ಲಿ ಸೆಪ್ಟೆಂಬರ್ 28ರಂದು ಆಚರಣೆ ಮಾಡಲಾಗ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಗೌರಿಬಿದನೂರು ಪ್ರಸಿದ್ಧಿಗೆ ಬರಲು ಕಾರಣ ಏನೋಪ್ಪ ಅಂದ್ರೆ ಇಲ್ಲಿ ಸಿಸ್ಮೋಗ್ರಾಫಿಕ್ ಅಳವಡಿಕೆಯನ್ನು ಮಾಡಿರುವುದರಿಂದ ಈ ಗೌರಿಬಿದನೂರು ಅಂತಕ್ಕಂಥದ್ದು ಪ್ರಸಿದ್ಧಿಗೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯ ಸಿ ವಿ ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರೆಯಲು ಕಾರಣ ಏನೋಪ್ಪ ಅಂದ್ರೆ ಇಲ್ಲಿ ಪರಮಾಣುಗಳಿಂದ ಬೆಳಕಿನ ಚದುರುವಿಕೆ ಅಂತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತನೆಯ ಪ್ರಶ್ನೆ, ಶಬ್ದ ಅಳೆಯುವ ಪ್ರಮಾಣ ಯಾವುದಪ್ಪ ಅಂದ್ರೆ ಇಲ್ಲಿ ಡೆಸಿಬಲ್ ಅಂತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇಪ್ಪತ್ತೊಂದನೆಯ ಪ್ರಶ್ನೆಗಳಿಗೆ ಬರುವುದಾದ್ರೆ, ಭೂಮಿಯಿಂದ ನಕ್ಷತ್ರಗಳಿಗಿರುವ
ದೂರವನ್ನು ಅಳೆಯುವ ಪ್ರಮಾಣವನ್ನ ನಾವಿಲ್ಲಿ ಜ್ಯೋತಿರ್ವರ್ಷ ಅಂತ ಹೇಳಿ ಕರೀತಕ್ಕಂತದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 22ನೇ ಪ್ರಶ್ನೆ, ಭೂಮಿಗೆ ಹತ್ತಿರವಿರುವ ನಕ್ಷತ್ರ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಭೂಮಿಗೆ ಹತ್ತಿರ ಬರ್ತಕ್ಕಂಥದ್ದು ಸೂರ್ಯ ಅಂತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಸೂರ್ಯನಿಗೆ ಹತ್ತಿರವಿರುವ ನಕ್ಷತ್ರ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಪಾಕ್ಸಿಮಾ ಸೆಂಟಾರಿ ಅಂತಕ್ಕಂಥದ್ದು. ಇದು ಸೂರ್ಯನಿಗೆ ಹತ್ತಿರವಿರ್ತಕ್ಕಂಥ ಒಂದು ಏನಾಗಿರ್ತಪ್ಪ ಅಂದ್ರೆ ನಕ್ಷತ್ರ ಆಗಿರ್ತದ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಪ್ರಕಾಶಮಾನವಾದ ನಕ್ಷತ್ರ ಯಾವುದಪ್ಪ ಅಂದ್ರೆ ಇಲ್ಲಿ ಸೀರಿಯಸ್ ಅಂತಕ್ಕಂಥದ್ದು ಪ್ರಕಾಶಮಾನವಾಗಿರ್ತಕ್ಕಂಥ ಒಂದು ನಕ್ಷತ್ರ ಆಗಿರ್ತಕ್ಕಂಥದ್ದು. ಇನ್ನು ಕೂದಲಿನ ಬಣ್ಣಕ್ಕೆ ಕೆಳಗಿನ ಯಾವುದು ಕಾರಣವಾಗಿದೆಯಪ್ಪ ಅಂದ್ರೆ ಇಲ್ಲಿ ಕೆರಾಟಿನ್ ಅಂತಕ್ಕಂಥದ್ದು ಕಾರಣ ಆಗಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ ಚರ್ಮದ ಬಣ್ಣಕ್ಕೆ ಕಾರಣ ಯಾವುದಪ್ಪ ಅಂದ್ರೆ ಇಲ್ಲಿ ಮೆಲಾನಿನ್ ಅಂತಕ್ಕಂಥದ್ದು ಚರ್ಮದ ಬಣ್ಣಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ನೋಡಿ ಇಲ್ಲಿ ಕೆರಾಟಿನ್ ಅಂತಕ್ಕಂಥದ್ದು ಕೂದಲಿಗೆ ಸಂಬಂಧಪಟ್ಟಿದ್ರೆ ಇಲ್ಲಿ ಮೆಲಾನಿನ್ ಅಂತಕ್ಕಂಥದ್ದು ಚರ್ಮದ ಬಣ್ಣಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 27ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಅಡುಗೆ ಅನಿಲ ವಿತರಕರು ವಿತರಿಸುವ ಸಿಲಿಂಡರ್ನ ಅನಿಲದ ಸ್ವರೂಪ ಯಾವುದಪ್ಪ ಅಂದ್ರೆ ಇಲ್ಲಿ ದ್ರವ ರೂಪದಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 4 ವರ್ಷದೊಳಗಿನ ಮಕ್ಕಳ ಬೆಳವಣಿಗೆಗೆ ಕೆಳಗಿನವುಗಳಲ್ಲಿ ಅಗತ್ಯವಾಗಿರುವುದು ಯಾವುದು ಅಗತ್ಯವಾಗಿರ್ತದಪ್ಪ ಅಂದ್ರೆ ಇಲ್ಲಿ ಸಸಾರಜನಕ ಅಂತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 29ನೇ ಪ್ರಶ್ನೆ, ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಮೂನ್ ಮಿಷನ್ ಅಂತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಇದೊಂದು ಚಂದ್ರಯಾನ ಆಗಿರ್ತಕ್ಕಂಥ. ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿ 30ನೇ ಪ್ರಶ್ನೆ ನೋಡಿ ಅಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟ್ ಅನ್ನ ಮಾಡ್ಬೇಕಾಗ್ತದ. ಇಲ್ಲಿ ಬ್ಯಾಟರಿಗಳಲ್ಲಿ ಬಳಸುವ ಆಸಿಡ್ ಯಾವುದು ಅಂತೇಳಿ ಕಮೆಂಟ್ ಅನ್ನ ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.